ಪ್ರತಾಪ್ ಸಿಂಹನ ಅವಹೇಳನ ಮಾಡಬೇಕು, ಪಾರ್ಲಿಮೆಂಟು ಮೇಲೆ ಅಲ್ಲಿ ನಡೆದಂಥ ಘಟನೆ ಅಂತ ತೊಗೊಂಡ್ರು, ಅದಾದ ಮೇಲೆ ಅವನು ತಮ್ಮ ಮರಗಳ ಅಂತ ಹೇಳಕ್ಕೆ ಬಂದರು. ನಿಮ್ಮದೇ ಪೊಲೀಸ್ ಇಲಾಖೆ ಇದೆ, ನಿಮ್ಮದೇ ಅರಣ್ಯ ಖಾತೆ ಸಚಿವರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ, ತನಿಖೆ ಮಾಡಿ. ಯಾಕೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪೋಸ್ಟ್ ಹಾಕ್ತೀರಿ? ನಿಮ್ಮ ಹತ್ರನೂ ಇದೆಯಲ್ವಾ ಎಲ್ಲ ವ್ಯವಸ್ಥೆ, ನಿಮ್ಮ ಹತ್ರ ಇದೆಯಲ್ಲ ಅಡ್ಮಿನಿಸ್ಟ್ರೇಷನ್, ನಿಮ್ಮ ಕೈಯಲ್ಲಿದೆಯಲ್ವಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ? ಯಾರು ಬಡವ್ರ ಮಕ್ಕಳು ಯಾವ ಹಿನ್ನೆಲೆಯಲ್ಲದಿದ್ದರು ಬಂದು ರಾಜಕಾರಣ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಬಾರ್ದು ಅಂತಲ್ಲ. ಆಯಿತು, ನನ್ನ ಜೊತೆ ನೀವು ಇಷ್ಟು 40 ವರ್ಷ ರಾಜಕಾರಣ ಮಾಡಿದಿರಲ್ಲ, ನಾನು ಬರೀ 9.5 ವರ್ಷ ಮಾಡಿರೋದು. ನಾನು 9.5 ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೀವು 40 ವರ್ಷ ರಾಜಕಾರಣದಲ್ಲಿ ನೀವೇನು ಮಾಡಿದ್ದೀರಿ ಅಂತ ಹೇಳಿ ನೋಡೋಣ. ಬರೀ ಜನಕ್ಕೆ ಅದು ಇದು ಇಟ್ಕೊಂಡು ತಮಟೆ ಹೊಡ್ಕೊಂಡು ಜನರನ್ನ ಜಾತಿ ಜಾತಿನ ಎತ್ಕಟ್ಟಿ, ನೀನು ಗೌಡ, ನೀನು ಲಿಂಗಾಯತ, ನೀನು ಕುರುಬ, ನೀ ಎಸ್ ಸಿ, ನೀ ಎಸ್ ಟಿ, ಇವು ಮಾಡ್ಕೊಂಡಿದ್ದಾರೆ. ನಾನು ಯಾವತ್ತೂ ಆ ಕೆಲಸವನ್ನು ಮಾಡಿಲ್ಲ. ನಾನು ನಿಯತ್ತಾಗಿ ರಾಜಕಾರಣವನ್ನು ಮಾಡ್ತಿದ್ದೀನಿ, ಅಭಿವೃದ್ಧಿ ರಾಜಕಾರಣವನ್ನು ಮಾಡ್ತಿದ್ದೀನಿ. ಇದನ್ನು ಸಹಿಸ್ಲಿಕ್ಕಾಗ್ದಲೆ ಪ್ರತಾಪ್ ಸಿಂಹ ಎಲ್ಲಿ ಬೆಳೆದ್ಬಿಡ್ತಾನೆ ಅವನ್ನ ತುಳಿದು ಬಿಡಬೇಕು ಅಂತ ಈ ರೀತಿ ಅವ್ಯಾಹತವಾದಂಥ ದಾಳಿನ ಮಾಡ್ತಿದ್ದಾರೆ. ನಾನು ನಿಮಗೆ ಮುಂದೆನೂ ಕೂಡ ಈ ದಾಳಿಗಳು ನಿಲ್ಲಲ್ಲ. ಯಾಕೆಂತಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತು, ಮೈಸೂರು ಮತ್ತು ಕೊಡಗು, ಮೈಸೂರು ಅವ್ರದ್ದೇ ತವರು ಕ್ಷೇತ್ರ, ಇಲ್ಲಿ ಅವರು ಯಾರನ್ನೇ ನಿಲ್ಲಿಸಿದ್ರು ಕೂಡ ಸೋಲೋದು ಖಚಿತ, ಪ್ರತಾಪ್ ಸಿಂಹ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತು. ಯಾಕಂದರೆ ಜನದ ಆಶೀರ್ವಾದ ನನ್ನ ಮೇಲೆ ಇದೆ, ಆ ತಾಯಿ ಚಾಮುಂಡಿಯ ಕಾವೇರಿ ತಾಯಿಯ ಕೃಪೆ ಇದೆ. ಹಾಗಾಗಿ ಇಲ್ಲಿ ಸೋತು ಕೊಡಲೇ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ, ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ. ಇನ್ನೊಂದು ದಾಳಿ ಮಾಡ್ತಾರೆ, ನನಗೆ ಗೊತ್ತು, ಎಲ್ಲ ರೀತಿ ದಾಳಿನೂ ಮಾಡ್ತೀರಿ, ನೀವು ಆ ದಾಳಿಗೆ ಸಿದ್ಧರಾಗಿದ್ದೀರಿ. ಯಾಕೆಂದರೆ ನಾನು 24ನೇ ತಾರೀಕು ಹೇಳಿಕೆ ಕೊಟ್ಕೊಡ್ಲೆ, 16ನೇ ತಾರೀಕು ಯಾರ್ದೋ ವಿರುದ್ಧ ಇದ್ದಂಥ FIR ಇಟ್ಕೊಂಡ್ಬಿಟ್ಟು ನನ್ನ ತಮ್ಮನ್ನು ಎಳೆತರ್ತೀರಿ ಅಂತ ಹೇಳಿದರೆ ನೀವು ಇನ್ನು ಮುಂದೆ ಸತತವಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತೀರಿ ಅಂತೇಳಿ ನನಗೆ ಗೊತ್ತು. ಆದರೆ ನಾನು ಕಾಂಗ್ರೆಸ್ಸಿಗರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಇಷ್ಟೇ ಸರ್, ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ, ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ. ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ, ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ. ಅಭಿವೃದ್ಧಿ ವಿಚಾರನ ನಾನು 9.5 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ, ನೀವು 40 ವರ್ಷದಲ್ಲಿ ಏನು ಕಡ್ದು ಕಟ್ಟ ಹಾಕಿದ್ರೆ ಅದನ್ನ ಇಟ್ಕೊಂಡು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನೀವು 40 ವರ್ಷದಲ್ಲಿ ಏನು ಮಾಡಿದ್ರೆ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ. ನಾನು 9.5 ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದ್ದೀನಿ ಅದನ್ನ ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ, ಜನ ತೀರ್ಮಾನ ಮಾಡಲಿ. ಆದರೆ ಈ ಥರ ವೈಯಕ್ತಿಕ ದಾಳಿನ ಮಾಡ್ಕೋಬೇಡಿ ಸರ್. ನನ್ನ ತಮ್ಮಂದಿರೋ ಯಾರಿಗೂ ಮಿನಿಟ್ ಹಾಕ್ಸ್ಕೊಟ್ಟಿಲ್ಲ ಸರ್, ಅದನ್ನು ಬಿಡಿ ಸರ್. ಎಲ್ಲರ ಬಗ್ಗೆ ವೈಯಕ್ತಿಕ ದಾಳಿ ಮಾಡೋಕೆ ಹೋದ್ರೆ ನನ್ನ ಹತ್ರನೂ ದಾಳಿ ಮಾಡೋಕ್ಕಾಗುತ್ತೆ, ನಾನು ಅವು ಮಾಡಲ್ಲ ಅಂತ ರಾಜಕಾರಣನ. ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಅಭಿವೃದ್ಧಿ ಮಾತ್ರ. ಅಭಿವೃದ್ಧಿ ವಿಚಾರ ಏನಾದ್ರು ಇತ್ತು ಅಂದರೆ ಅದನ್ನಿಟ್ಕೊಂಡು ನೀವು ಜನರ ಮುಂದೆ ಹೋಗಿ, ನಾನು ಜನರ ಮುಂದೆ ಹೋಗಿ. ಈ ವೈಯಕ್ತಿಕ ದಾಳಿನ